ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿ, ಇದರ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ನಾನು ನಿಮಗೆ ಇವತ್ತಿನ ವಿಷಯ ಎಲ್ಲ ಥಂಬ್ನೇಲ್ನಲ್ಲಿ ತೋರಿಸಿರುವ ಹಾಗೆ, ನೀವು ಸಾಕಷ್ಟು ಜನ ಇದ್ದಾರೆ ಮೊಬೈಲ್ನ ಈಗಿನ ಒಂದು ಸ್ಮಾರ್ಟ್ಫೋನ್ ಯುಗದಲ್ಲಿ ಸಾಕಷ್ಟು ಜನ ತಮ್ಮ ಮೊಬೈಲ್ಗಳನ್ನು ಕಳ್ಕೋತಾರೆ, ಅದನ್ನು ಪಡೆಯೋದಕ್ಕೆ ಸಾಕಷ್ಟು ಕಷ್ಟಪಡ್ತಾರೆ. ಪೊಲೀಸ್ ಸ್ಟೇಷನ್ ಅಲಿಬೇಕಾಗುತ್ತೆ, ನಿಮ್ಮ ಒಂದು ಕಂಪ್ನಿಗಳಿಗೆ ಅಲಿಬೇಕಾಗುತ್ತೆ, ಮೊಬೈಲ್ ಕಂಪ್ನಿಗಳಿಗೆ ಅಲಿಬೇಕಾಗುತ್ತೆ. ಆದರೆ ಅವೆಲ್ಲ ತೊಂದರೆಗಳಿಂದ ನಾನು ನಿಮಗೆ ಇವತ್ತು ಈ ಮುಕ್ತಿ ಕೊಡೋದಕ್ಕೆ ಈ ಒಂದು ಅತ್ಯುತ್ತಮವಾದಂಥ ವಿಡಿಯೋನ ಮಾಡ್ತಾ ಇದ್ದೀನಿ, ಆ್ಯಪನ್ನು ಮಾಡ್ತಾ ಇದ್ದೀನಿ, ಆ್ಯಪನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆ ಆ್ಯಪ್ ಮುಖಾಂತರ ನೀವು ನಿಮ್ಮ ಕಳೆದೋದ ಮೊಬೈಲನ್ನು ವಿತ್ ಫೋಟೋ ಸಮೇತ ವಿತ್ ಲೊಕೇಶನ್, ಕಳ್ಳ ಯಾರೇ ಇರ್ಬೋದು ಅವ್ರನ್ನ ವಿತಿನ್ 5 ಮಿನಿಟ್ಸಲ್ಲಿ ನೀವು ಅವ್ರನ್ನ ಟ್ರೇಸ್ ಮಾಡ್ಬೋದು. ಅದು ನೀವು ಒಂದು ಕೇವಲ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡೋ ಮುಖಾಂತರ. ಆ ಆ್ಯಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಹಾಗೂ ಈ ಒಂದು ಆ್ಯಪು ನೀವು ಆನ್ ಮಾಡಿಡ್ಬೇಕಂತ ಏನಿಲ್ಲ, ಒಂದು ಸಾರಿ ಇನ್ಸ್ಟಾಲ್ ಮಾಡಿದರೆ ಆಯಿತು, ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಆ ಒಂದು ಆ್ಯಪ್ ಬಗ್ಗೆ ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಬನ್ನಿ ಈಗ ಆ ಒಂದು ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ. ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿದೆ. ಗೂಗಲ್ ಪ್ಲೇ ನಿಮ್ಮ ಫಸ್ಟ್ ನಿಮ್ಮ ಮೊಬೈಲಿಂದ ಅದನ್ನು ಡೌನ್ಲೋಡ್ ಮಾಡೋಣ. ಓಪನ್ ಆಗುತ್ತೆ, ಇದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದರೆ ಈ ಒಂದು ಆ್ಯಪು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ತುಂಬ ಈಸಿಯಾಗಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಆ್ಯರೋ ಮಾರ್ಕನ್ನು ಟಿಕ್ ಮಾಡಿದರೆ ಆ್ಯಕ್ಟಿವೇಟ್ ಕೇಳುತ್ತೆ. ಇಲ್ಲಿ ಆ್ಯಕ್ಟಿವೇಷನ್ನ ಓಕೆ ಮಾಡಿ ನಿಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಆ್ಯಕ್ಟಿವೇಟ್ ಮಾಡಿದಮೇಲೆ ನೆಕ್ಸ್ಟ್ ಇದನ್ನು ಎಷ್ಟು ಅಟೆಂಪ್ಟ್ಸಿಗೆ ನೀವು ಲಾಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ, ನೀವು ಲಾಂಗಾಗಿ ಡ್ರಾ ರಾಂಗಾಗಿ ಡ್ರಾ ಮಾಡಿದರೆ 3 ಸಲ ರಾಂಗ್ ಮಾಡಿದರೆ ಅದು ಕ್ಯಾಪ್ಚರ್ ಆಗುತ್ತೆ. ಆ್ಯಕ್ಟಿವೇಟ್ ಮಾಡಬೇಕು ಮತ್ತು ಅಥೆಂಟಿಕೇಟ್ ಮಾಡಬೇಕು. ಗೂಗಲ್ ನಿಮ್ಮ ಒಂದು ಮೇಲ್ ಐ ಡಿ, ಯಾವ ಮೇಲ್ ಐ ಡಿ ಕೊಡ್ತಿರೋ ಆ ಮೇಲ್ ಐ ಡಿಗೆ ಅದು ರಿಪೋರ್ಟನ್ನು ಕಳಿಸ್ತಾ ಇರುತ್ತೆ. ನನಗ ಒಂದು ಮೇಲ್ ಐ ಡಿನ ಕೊಟ್ಟಿದ್ದೀನಿ ನೋಡಿ, ಅಲೋವ್ ಮಾಡಬೇಕು. ಅಲೋವ್ ಮಾಡಿದ್ಮೇಲೆ ಈಗ ಸಕ್ಸಸ್ಫುಲ್ ಆಗಿ ಓಪನ್ ಆಯಿತು ನೋಡಿ. ಈಗ ಟ್ರೈ ಮಾಡೋಣ ನಾವು ಒಂದು ನೋಡಿ, ಈಗ ನಾವು ಟ್ರೈ ಮಾಡಿ ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ, ಲಾಕ್ ಮಾಡಿದ್ದು ನಮಗೆ ರೆಕಾರ್ಡಿಂಗ್ನಲ್ಲಿ ಬರ್ತಾ ಇಲ್ಲ, ಹಂಗಾಗಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ನಮ್ಮ ಒಂದು ಮೇಲ್ ಐ ಡಿಗೆ ಹೋಗೋಣ. ಮೇಲ್ ಐ ಡಿಗೆ ಹೋದರೆ ನೋಡಿ, ಇಲ್ಲಿ ಮೇಲ್ಗಡೆ ಮೇಲ್ ಬಂದಿದೆ. ಈ ಮೇಲನ್ನು ಓಪನ್ ಮಾಡಿದರೆ ಅದರ ಒಂದು ರಿಪೋರ್ಟು, ಕಂಪ್ಲೀಟ್ ಆದಂಥ ಒಂದು ರಿಪೋರ್ಟು ನಮಗೆ ಇಲ್ಲಿ ಸಿಗುತ್ತೆ ನೋಡಿ. ಅಲರ್ಟ್ ಕ್ರೂಕ್ ಕ್ಯಾಚರ್ ಅಂತೇಳಿ ಒಂದು ಮೇಲ್ ಬಂದಿದೆ ಮೀ. ಇದನ್ನು ನಾವೀಗ ಓಪನ್ ಮಾಡೋಣ. ನೋಡಿ ಇದು ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವರ ಒಂದು ವಿತ್ ಫೋಟೋ ಸಮೇತ ಬರುತ್ತೆ. ನೋಡಿ ನಾನು ಯೂಸ್ ಮಾಡ್ತಿದ್ದೆ ಪ್ರೆಸೆಂಟ್, ಹಂಗಾಗಿ ನನ್ನ ಒಂದು ಫೋಟೋ ಬಂದಿದೆ ಇದರಲ್ಲಿ. ಮತ್ತು ನಮ್ಮ ಒಂದು ಲೊಕೇಶನ್ ಸಹ ಇಲ್ಲಿ ಬಂದಿದೆ ನೋಡಿ, ಲೊಕೇಶನ್ನು. ಇದನ್ನು ನಾವು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಕೂಡ ಓಪನ್ ಗೂಗಲ್ ಮ್ಯಾಪ್ನಲ್ಲಿ ಓಪನ್ ಮಾಡಿದರೆ ಎಕ್ಸಾಕ್ಟ್ ಎಲ್ಲಿದ್ದಾರೆ ಅನ್ನೋದನ್ನು, ಯಾಕಂದರೆ ಕೆಲವೊಂದು ನಂಬರ್ಸು ಎಲ್ಲ ಜನರಿಗೆ ಅರ್ಥ ಆಗಲ್ಲ, ಹಂಗಾಗಿ ಗೂಗಲ್ ಪ್ಲೇ ಮ್ಯಾಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ನೀವು ನೋಡ್ಕೋಬೋದು, ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ರಿಪೋರ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ವಿತ್ ಎಕ್ಸಾಕ್ಟ್ ಲೊಕೇಶನ್ ಕೂಡ ಇದು ತೋರಿಸ್ತಾ ಇದೆ ನಮಗೆ. ತುಂಬ ಅತ್ಯುತ್ತಮವಾದಂಥ ಆ್ಯಪನ್ನು ಡಿಸೈನ್ ಮಾಡಿದರೆ ಫ್ರೀಯಾಗಿ ನಿಮಗೆ ಸಿಗ್ತಾ ಇದೆ, ಯಾವುದೇ ಒಂದು ಕಾಸ್ಟ್ ಇಲ್ಲ ಏನಿಲ್ಲ, ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡುತ್ತೆ. ದಯವಿಟ್ಟು ಸ್ನೇಹಿತರೆ ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫೋನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಆಲ್ ಇನ್ ಒನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಮಸ್ಕಾರ.